ಸಾಮಾಜಿಕ ಜಾಲತಾಣಗಳು ಆರಂಭವಾದ ಮೇಲೆ ಪ್ರೀತಿ ಮಾಡುವವರ ದಾರಿ ಸುಗಮವಾದಂತಾಗಿದೆ. ಮಾತಿಲ್ಲದೆ, ಕಥೆಯಿಲ್ಲದೆ, ಕಣ್ಣಿನಲ್ಲಿ ನೋಡದೆ, ಕೈಯ ಬೆರಳ ತುದಿಯಲ್ಲಿ ಪ್ರೇಮಾಂಕುರವಾಗುತ್ತೆ. ಕೈಬೆರಳ ತುದಿಯಲ್ಲಿ ಪ್ರೇಮಾಂಕುರವಾಗುತ್ತೆ. ಕೇವಲ ಫೋಟೋ ನೋಡಿ ಅದೆಷ್ಟೋ ಜನ ತಮ್ಮ ಪ್ರೀತಿಯನ್ನು ಇನ್ನೊಬ್ಬರಿಗೆ ದಾರಿ ಎರೆಯುತ್ತಾರೆ. ಕೆಲವರು ಟೈಮ್ ಪಾಸ್ಗಾಗಿ ಪ್ರೀತಿ ಮಾಡಿದ್ರೆ, ಇನ್ನು ಕೆಲವರು ಅದನ್ನು ಸೀರಿಯಸ್ ಆಗಿ ತಗೊಂಡು ಅವಾಂತರಗಳನ್ನು ಮಾಡಿಕೊಂಡಿದ್ದು ಇದೆ. ನಾನು ಹೇಳಲಿಕ್ಕೆ ಹೊರಟ ಕಥೆಯಲ್ಲೂ ಹೇಗೆ ತಾನು ಮದುವೆಯಾಗುವ ಹುಡುಗಿ ಹೇಗೆ ಇರಬೇಕು ಅಂತ ಕನಸು ಕಾಣ್ತಾ ಇರೋ ಹುಡುಗ ಆಕಾಶ್, ಹುಡುಗ ಹೇಗಿದ್ರು ಪರವಾಗಿಲ್ಲ ಹೊಂದಿಕೊಂಡು ಹೋಗ್ತೀನಿ ಅಂತ ಹೇಳೋ ಹುಡುಗಿ ಭೂಮಿಕಾ, ಈ ಆಕಾಶ ಭೂಮಿ ಪರಿಚಯ ಆಗಲಿಕ್ಕೆ ಸಹಾಯ ಮಾಡಿದ್ದು ಫೇಸ್ಬುಕ್ ಅನ್ನೋ ಗಾಳಿ ಮಾಧ್ಯಮ. ತನ್ನ ಕನಸಿನ ಕನ್ನಿಯ ಭೇಟಿಯಲ್ಲಿದ್ದ ನಮ್ಮ ಹುಡುಗ ಫೇಸ್ಬುಕ್ನಲ್ಲಿ ಅವಳಿಗಾಗಿ ಬಾಣ ಬೀಸಿದ್ದ. ಹೀಗೆ ಒಂದು ದಿನ ಭೂಮಿಕಾಳಿಗೂ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿಯೇ ಬಿಟ್ಟ. ಭೂಮಿಕಾ ಸಹ ಯಾರೂ ಲವರ್ ಇಲ್ಲದೆ ಪ್ರೀತಿಯಲ್ಲಿ ಬೀಳಲಿಕ್ಕೆ ತುದಿಗಲಿನಲ್ಲಿ ನಿಂತಿದ್ಲು. ಆಕಾಶ್ ಫೋಟೋ ನೋಡಿ ಇವಳಿಗೆ ಪ್ರಥಮ ನೋಟದಲ್ಲಿ ಪ್ರೇಮಾಂಕುರವಾಯಿತು. ತಡ ಮಾಡದೆ ಪ್ರೀತಿಯ ಮೊದಲ ಮೆಟ್ಟಿಲಾದ ಸ್ನೇಹವನ್ನು ಆಕಾಶನಿಗೆ ಧಾರೆ ಎರೆದು ಬಿಟ್ಟಳು. ನಮ್ಮ ಹುಡುಗನಿಗೆ ಎಲ್ಲಿಲ್ಲದ ಸಂತೋಷ. ಆದರೆ ಹುಡುಗಿ ಫೋಟೋ ಆಗಲಿಲ್ವಲ್ಲ, ಹೇಗಿದ್ದಾಳೋ ಏನೋ ಅನ್ನೋ ಸಂಶಯ ಒಂದು ಕಡೆ. ಆದರೂ ಪರವಾಗಿಲ್ಲ ಅಂದ್ಕೊಂಡು ಅವನ ಕಲ್ಪನಾ ಲೋಕದಲ್ಲಿ ಅವಳನ್ನು ಚಿತ್ರಿಸಿಕೊಂಡು ದಿನ ಅವಳ ಜೊತೆ ಚಾಟ್ ಮಾಡ್ತಾ ಇದ್ದ. ಗುಡ್ ಮಾರ್ನಿಂಗ್ನಿಂದ ಆರಂಭವಾಗುವ ಇವರ ಸಂಭಾಷಣೆ ಗುಡ್ ನೈಟ್ ಹೇಳಿ ಆದ ಮೇಲೂ ಮುಂದುವರಿಯುತ್ತಿತ್ತು. ಅವಳ ಜೊತೆ ಮಾತನಾಡೋಕೆ ನಿಂತರೆ ಊಟ ತಿಂಡಿ ಕೂಡ ಮರೆಯುತ್ತಿದ್ದ. ಅವಳು ಹಾಗೆ ಇವನನ್ನು ತುಂಬ ಹಚ್ಚಿಕೊಂಡು ಬಿಟ್ಟಿದ್ಲು. ಮೊಬೈಲನ್ನು ಚಾರ್ಜ್ ಹಾಕಲಿಕ್ಕೆ ಸಹ ಇವರಿಗೆ ಬಿಡಿಸುತ್ತಿರಲಿಲ್ಲ. ಬೆಳಿಗ್ಗೆಯಿಂದ ರಾತ್ರಿ ತನಕ ಚಾಟ್ ಮಾಡಿದ್ರೂ ಅಯ್ಯೋ ಇಷ್ಟು ಬೇಗ ದಿನ ಮುಗೀತ ಅನ್ನೋ ವೇದನೆ. ಆದರೆ ಮಾತನಾಡಿದ್ದು ಮಾತ್ರ, ಏನೂ ಇಲ್ಲ. ಹೇಗೆ ನಡೀತಾ ಇರಬೇಕಾದ್ರೆ ಒಂದು ದಿನ ನಮ್ಮ ಹುಡುಗ ಭೂಮಿಕಾಳ ಫೋಟೋ ಕೇಳಿಬಿಟ್ಟ. ಅವಳು ತಡ ಮಾಡದೆ ತನ್ನ ಫೋಟೋ ಕಳಿಸೇ ಬಿಟ್ಲು. ಆಕಾಶ್ಗೆ ಬೇಸಿಗೆ ಕಾಲದಲ್ಲಿ ಮಳೆ ಬಂದ ಹಾಗಾಯಿತು. ಅವನ ಕನಸಿನ ಕನ್ನಿಯಷ್ಟು ಸುಂದರವಿಲ್ಲದಿದ್ದರೂ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ತಣ್ಣಗಾದ ಅನುಭವ. ಕನಸು ಕಾಣ್ತಾ 3 ತಿಂಗಳು ಕಳೆದೇ ಹೋಯಿತು. ಇಷ್ಟಾದ ಮೇಲೂ ನಮ್ಮ ಹುಡುಗ ತಡ ಮಾಡಲಿಲ್ಲ, ಪ್ರೇಮ ನಿವೇದನೆಯನ್ನು ಸಲ್ಲಿಸಿಯೇ ಬಿಟ್ಟ. ಅವಳಿಂದ ಸಮ್ಮತಿ ಕೂಡ ಸಿಕ್ತು. ಅವಳನ್ನು ಹೇಗಾದರೂ ಮಾಡಿ ಭೇಟಿಯಾಗಬೇಕಲ್ಲ ಅಂತ ಅವಳನ್ನು ಅರಸಿ ಅವಳೂರಿಗೆ ಹೊರಟ. ಆದರೆ ಅಲ್ಲೊಂದು ಆಘಾತ ಕಾದಿತ್ತು. ಅವಳು ಫೋಟೋದಲ್ಲಿ ಇದ್ದ ಥರ ಇರಲಿಲ್ಲ, ಅವಳ ರೂಪವೇ ಬೇರೆಯಾಗಿತ್ತು. ತನ್ನ ಕನಸಿನ ಕನ್ನಿಯ ಹುಡುಕಾಟದಲ್ಲಿದ್ದವನಿಗೆ ಇದು ಜೀರ್ಣವಾಗಲಿಲ್ಲ. ಅವನಿಗೆ ತನ್ನ ಕನಸೇ ಮುಖ್ಯವಾಗಿತ್ತು. ಅದಕ್ಕೋಸ್ಕರ ಅವಳನ್ನು ದೂರದಿಂದ ನೋಡಿ ಮಾತನಾಡಿಸದೆ ಹಿಂತಿರುಗಿ ಮನೆಗೆ ಬಂದ. ಆಮೇಲೆ ಅವಳನ್ನು ಯಾವುದೇ ರೀತಿಯಲ್ಲೂ ಅವನು ಸಂಪರ್ಕಿಸಲಿಲ್ಲ. ಇದರಲ್ಲಿ ಇಬ್ಬರದು ತಪ್ಪಿದೆ, ಹಾಗೆಯೇ ಇಬ್ಬರದು ಸರಿ ಇದೆ. ಮುಖ ನೋಡಿ ಪ್ರೀತಿ ಮಾಡಬಾರ್ದು, ಮನಸ್ಸು ನೋಡಿ ಪ್ರೀತಿ ಮಾಡಬೇಕು ಅಂತಾರೆ. ಹಾಗೆಯೇ ಕನಸು ಕೂಡ ಮುಖ್ಯ, ಪ್ರೀತಿಯೇ ಮೋಸ ಮಾಡಬಾರ್ದು ಅಂತಾರೆ. ಹಾಗೆಯೇ ಪ್ರೀತಿಯನ್ನು ಉಳಿಸಿಕೊಳ್ಳೋದು ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ಅವಳು ಬೇರೆ ಫೋಟೋ ಕಳಿಸಿರ್ಬೋದಾ, ನನಗೇನು ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಯಾರದು ಸರಿ ಯಾರದು ತಪ್ಪು ಅಂತ ನೀವೇ ನಿರ್ಧಾರ ಮಾಡಿ. ಏನೇ ಆದರೂ ಸಾಮಾಜಿಕ ಜಾಲತಾಣಗಳಲ್ಲಿ ಇಂತಹ ಕಥೆಗಳು ಮಾಮೂಲಿಯಾಗಿ ಬಿಟ್ಟಿವೆ. ಏನಂತೀರಾ? ನಮಸ್ಕಾರ.